ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಸಂಗಮ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ ಸಿಂದಗಿ ನೇತೃತ್ವದಲ್ಲಿ ನಡೆಯಲಿರುವ ಇದೇ ತಿಂಗಳು 29ರಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ಕಾರ್ಯಕ್ರಮವನ್ನು ಸಿಂದಗಿ ನಗರದ ಅಂಜುಮನ್ ಹೈಸ್ಕೂಲ್ ಆವರಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟ ಚೇತನ್ ಕುಮಾರ್ ಆಗಮಿಸಲಿದ್ದಾರೆ. ಹೀಗಾಗಿ ಜಿಲ್ಲೆಯ ಸಮಸ್ತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದರು. ಇನ್ನು ಸಂವಿಧಾನದ ಮಾದರಿ ಗ್ರಂಥ ವಾಹನದಲ್ಲಿಟ್ಟುಕೊಂಡು ನಗರದ ತುಂಬ ಸಂಚರಿಸಿ ಪ್ರದರ್ಶನ ಮಾಡುವ ಮೂಲಕ ಜನಜಾಗೃತಿ ಮೂಡಿಸುವ ಮೂಲ ಉದ್ದೇಶವಾಗಿದ್ದು, ಈ ಕಾರ್ಯಕ್ರಮ ಉದ್ದಕ್ಕೂ ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆ ಹಾಡಿ ಶಾಂತಿಯುತ ಕಾರ್ಯಕ್ರಮಕ್ಕೆ ಸಂಗಮ ಸಂಸ್ಥೆಯ ಸುಮಾರು 3,000ಕ್ಕೂ ಅಧಿಕ ಮತ್ತು DSS ಕಾರ್ಯಕರ್ತರು 12,000ಕ್ಕೂ ಅಧಿಕವಾಗಿ ಪಾಲ್ಗೊಳ್ಳಲಿದ್ದಾರೆ. ಇನ್ನು ಮೆರವಣಿಗೆಯ ಮೆರುಗು ನೀಡಲು ತುಮಕೂರಿನ ತಮಟೆ ವಾದ್ಯ ಕಲಾತಂಡ ಆಗಮಿಸಲಿವೆ ಎಂದು DSS ಸಂಚಲನ ವಾಸಿ ಮಯೂರ್ ಕೂಡ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶರಣು ಸುಂದೇ, ಶರಣು ಚಲ್ವಾದ್, ಜೈಭೀಮ್ ತಳಕೇರಿ, ಸಾಗರ್ ಹೊಸಮನಿ, ನವೀನ್ ಹೊಸಮನಿ, ಪ್ರಮೋದ್ ಬರ್ಗಲ್ ಮತ್ತು ಶರಣಪ್ಪ ಪೂಜಾರಿ ಕುರುಬ ಸಂಘದ ಸಿಂದಗಿ ತಾಲೂಕು ಅಧ್ಯಕ್ಷರು ಮತ್ತು ಇತರ ಉಪಸ್ಥಿತರಿದ್ದರು. ಶ್ರೀಯುತ ಅಜಯ್ ಕುಮಾರ್ ಅವರು ಭಾಗವಹಿಸುವವರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಫಾದರ್ ಆಂಥನಿ ದಾಸ್, ಲೋಯೋಲ ಸಂಸ್ಥೆಗಳ ಮುಖ್ಯಸ್ಥರು ವಿಜಯಪುರ ಇವರು ವಹಿಸುವರು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು MC ಮನ್ಗುಳಿ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಸಿಂದಗಿ ಇವರು ವಹಿಸುವರು. ಈ ಕಾರ್ಯಕ್ರಮಕ್ಕೆ ವಿಶೇಷ ಸನ್ಮಾನಿತರು ಶ್ರೀ ಅಜಯ್ ಕುಮಾರ್, ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರು ಹಾಗೂ ಆ ದಿನದ ಸಂವಿಧಾನದ ಪ್ರಸ್ತಾವನೆಯ ಅನಾವರಣೆಯನ್ನು ಚಲನಚಿತ್ರ ನಟರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರು ಇವರು ವಹಿಸುವರು. ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ಅವರಿವರಿಲ್ಲದೆ ಇದು ಒಂದು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮದ. ಇದು ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಇದು ಭಾರತ ದೇಶಕ್ಕೆ ಸಂಬಂಧಪಟ್ಟದ್ದು. ನಿಜವಾದ ಭಾರತ ಮಾತೆಗೆ ಸಲ್ಲಿಸ್ತಕ್ಕಂಥ ಗೌರವ ಅಲ್ಲ. ಆ ಕಾರಣಕ್ಕಾಗಿ ಪಟ್ಟಣದ, ನಗರದ, ಜಿಲ್ಲೆಯ ಯಾರ್ಯಾರ ಸಮೀಪದವರಿದ್ದರೆ ಎಲ್ಲರೂ ಬಂದು ಸರ್ಕಾರ ಕೊಡ್ರಿ ಅಂತ ಹೇಳಿ ಈ ವೇದಿಕೆ ಮೂಲಕ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಿದ್ವಿ. ತದನಂತರ ಮೆರವಣಿಗೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ತೊಂದರೆ ಇಲ್ಲದೇ ಬಾಬಾ ಸಾಹೇಬ್ ಕುರಿತಿರ್ತಕ್ಕಂಥ ಹಾಡುಗಳನ್ನು ಹಾಡುವುದರ ಮೂಲಕ ಶಿಸ್ತಿನ ಸಿಪಾಯಿಗಳಾಗಿ ಇವತ್ತು ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ಅದಕ್ಕೆ ಎಲ್ಲರ